ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಆನೇಕಲ್ ತಾಲೂಕು ಅತ್ಯಂತ ವೇಗವಾಗಿ ಬೆಳೆದಂತಹ ಒಂದು ತಾಲೂಕು ಕೇಂದ್ರ ಇದಾಗಿದೆ. ಆನೇಕಲ್ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಇವತ್ತಿಗೂ ಕೂಡ ಯಾವುದೇ ರೀತಿಯಾದಂತಹ ಶಾಶ್ವತ ನೀರಿನ ಯೋಜನೆ ಇಲ್ಲದೆ ಇರೋದ್ರಿಂದ ಬಹುತೇಕ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ಪುಣ್ಯಕ್ಕೆ ಈ ವರ್ಷ ಉತ್ತಮವಾದಂತಹ ಮಳೆಗಳಾದ ಕಾರಣ ಹಾಗೆಯೇ COVID-19 ಬಂದಿದ್ರಿಂದ ಬಹುತೇಕ ವಲಸಿಗ ಕಾರ್ಮಿಕರು ವಾಪಸ್ ಅವರ ಗ್ರಾಮಗಳಿಗೆ ಹೋಗಿರೋದ್ರಿಂದ ಈಗ ನೀರಿನ ಸಮಸ್ಯೆ ನಮ್ಗಿಲ್ಲ ಅಂತ ಕಾಣಿಸಿದ್ರೂ ಕೂಡ ಈಗಲೂ ಏನಾದರೂ ಕೂಡ ಮಳೆಗಳ ಕೈಕೊಟ್ರೆ ಖಂಡಿತವಾಗ್ಲೂ ನಾವು ಬೇಸಿಗೆಯ ಸಂದರ್ಭದಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಆರಂಭವಾಗುತ್ತೆ. ಅಂತಹ ಒಂದು ಸಮಸ್ಯೆಗಳಿರುವಂತದ್ದು ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಗುಡ್ಡಟ್ಟಿ ಗ್ರಾಮದಲ್ಲೂ ಕೂಡ ಇಂತಹದೇ ಸಮಸ್ಯೆ ಹಲವು ವರ್ಷಗಳಿಂದ ಇದೆ. ಅದಕ್ಕಾಗಿ ಇದೀಗ ನೆರಳೂರು ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿರುವಂತಹ ನಾಗೇಶ್ ರೆಡ್ಡಿರವರ ನೇತೃತ್ವದಲ್ಲಿ 1 ಲಕ್ಷ ಲೀಟರ್ನ ಓವರ್ ಹೆಡ್ ಟ್ಯಾಂಕ್ಗೆ ಗುದ್ಲಿ ಪೂಜೆಯನ್ನ ನೆರವೇರಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಗ್ರಾಮದ ಮುಖ್ಯಸ್ಥರುಗಳು ಉಪಸ್ಥಿತರಿದ್ದರು. ಹಾಗೆಯೇ ಈ ಒಂದು ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಆಗೋದ್ರಿಂದ ಈಗಾಗಲೇ 3 ಬೋರ್ವೆಲ್ಗಳನ್ನು ಹಾಕಿಸಲಾಗಿದೆ. ಆ ಎಲ್ಲ ನೀರನ್ನ ತೆಗೆದುಕೊಂಡು ಓವರ್ ಹೆಡ್ ಟ್ಯಾಂಕ್ಗೆ ಬಂದು ಇಲ್ಲಿಂದ ನೀರನ್ನು ವಿತರಣೆ ಮಾಡಿದಾಗ ಗ್ರಾಮದ ಪ್ರತಿಯೊಂದು ಮನೆಗೂ ಕೂಡ ನೀರು ತಲುಪೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈ ಒಂದು ಓವರ್ ಹೆಡ್ ಟ್ಯಾಂಕ್ಗೆ ಗುದ್ಲಿ ಪೂಜೆಯನ್ನು ನೆರವೇರಿಸಲಾಯಿತು. ಆ ಎಲ್ಲ ದೃಶ್ಯಗಳನ್ನ ನೋಡಿ ಬರೋಣ, ಬನ್ನಿ. ಹೌದು, ನೆರಳೂರು ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿ ಬಹುದೊಡ್ಡ ವ್ಯಾಪ್ತಿಯಾಗಿದೆ. ನೆರಳೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರವು ಇದು ಹೆದ್ದಾರಿಯಲ್ಲಿ ಹಾದು ಹೋಗೋದ್ರಿಂದ ಬಹುತೇಕ ಇಲ್ಲಿ ವಲಸಿಗರು ನೆಲೆಸಿರ್ತಕ್ಕಂತಹದ್ದು. ಕೈಗಾರಿಕಾ ಪ್ರದೇಶವನ್ನು ಕೂಡ ಹೊಂದಿದೆ. ಸ್ಥಳೀಯರಿಗಿಂತ ಅನ್ಯರೇ ಹೆಚ್ಚಾಗಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಹಲವು ವರ್ಷಗಳಿಂದಲೂ ಕೂಡ ಇಲ್ಲಿದೆ. ಈ ಹಿಂದೆ ಇಲ್ಲಿ ಕೇಶುಮೂರ್ತಿರವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಕೊಳವೆ ಬಾವಿಯನ್ನು ಮತ್ತು ಸಿಸ್ಟರ್ನ್ಗಳನ್ನು ಹಾಕಿದ್ರಿಂದ ಒಂದಷ್ಟು ನೀರಿನ ಸಮಸ್ಯೆ ನಿವಾರಣೆ ಆಗಿತ್ತು. ಆದರೂ ಇವತ್ತು ಕೂಡ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಹಾಗಾಗಿಯೇ ಇಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ ಅಂತೇಳಿ ಜಿಲ್ಲಾ ಪಂಚಾಯತಿಯ ಸದಸ್ಯ ನಾಗೇಶ್ ಅವರು ಬ್ಲೂಮ್ ಟಿವಿ ಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಅಂದರೆ ಬರ ಪೀಡಿತ ಗ್ರಾಮ ಸುಮಾರು ನನಗೆ ನಾವು ಚಿಕ್ಕ ವಯಸ್ಸಿಂದ ಹಿಡಿದು ನಮ್ಮ ಇನ್ನೂ ದೊಡ್ಡವರಿಂದ ಹಿಡಿದು ಗುಡ್ಡಟ್ಟಿಗೆ ಗ್ರಾಮಕ್ಕೆ ನೀರಿಗೋಸ್ಕರ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಹೋಗ್ತಾ ಇದ್ದ ಕಾಲ ಇತ್ತು. ಅದು ನಾವು ನೋಡಿದ್ದೀವಿ ಮತ್ತು ನಾವು ಕೇಳಿದ್ದೀವಿ ಕೂಡ. ತದನಂತರ ನಮ್ಮ ಕೇಶವಮೂರ್ತಿಯವ್ರ ಕಾಲದಲ್ಲಿ ಒಂದು ಬೋರ್ವೆಲ್ ಹಾಕಿ ಸಿಸ್ಟನ್ ಹಾಗೆ ಚಿಕ್ಕ ಚಿಕ್ಕ ಸಿಸ್ಟನ್ ಮಾಡ್ತಾಯಿದ್ರು. ಆ ಕಾಲದಲ್ಲಿ ಸ್ವಲ್ಪ ಪರಿಹಾರ ಆಗಿತ್ತು ನಿಜ. ಆದರೆ ನಮ್ಮ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾಗಿ ನಮ್ಮ ಚುಂಬಾಪ್ನವರು ಮತ್ತು ನಮ್ಮ ಅತ್ತೆಯವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ರತ್ನಾಜಿ ರೆಡ್ಡಿಯವರು. ಆ ಕಾಲದಲ್ಲಿ ಮಾಡಿದ ಓವರ್ ಹೆಡ್ ಟ್ಯಾಂಕು, ಆಗ ಹಾಕಿದ್ದ ಬೋರ್ವೆಲ್ ಸತತವಾಗಿ ಇದುವರೆಗೂ ನಮ್ಮ ಶಂಕರ್ ರೆಡ್ಡಿಯವರು ಮೆಂಬರ್ ಆಗಿದ್ದ ಕಾಲದಿಂದನೂ ಇದುವರೆಗೂ ಗುಡ್ಡಟ್ಟಿಯಲ್ಲಿ ಏನು ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಆಗಿಲ್ಲ. ಕಾರಣಾಂತರಗಳಿಂದ ಇದು ಶಿಥಿಲ ಆಗಿತ್ತು. ನಾವು ಜಿಲ್ಲಾ ಪಂಚಾಯತಿ ವತಿಯಿಂದ ಮಾಡಬೇಕಾಯಿತು, ಮಾಡಿದ್ದೀವಿ ಕೂಡ. ಜಿಲ್ಲಾ ಪಂಚಾಯತಿಯ ಸದಸ್ಯರಾದಾಗಲಿಂದಲೂ ಕೂಡ ಈ ಒಂದು ನೆರಳೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ನಾಗೇಶ್ ಅವರು ತಮ್ಮ ಕೈಲಾದಂಥ ಕೆಲಸವನ್ನು ನಾನು ಮಾಡಿದ್ದೇನೆ, ಇನ್ನೂ ಕೂಡ ಕೆಲಸವನ್ನು ಮಾಡ್ತೇನೆ. ನಾವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ 4 ವರ್ಷಗಳಾಗಿದ್ದರೂ ಕೂಡ ನಮಗೆ ಸರ್ಕಾರ ಏನಿಲ್ಲ, ಇದೀಗ ನಮ್ಮ ಸರ್ಕಾರ ಬಂದಿದೆ. ಹಾಗಾಗಿ ಒಂದಷ್ಟು ಅನುದಾನಗಳನ್ನು ತಂದು ಖಂಡಿತವಾಗಲೂ ಕೂಡ ನನ್ನ ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತೇನೆ ಎನ್ನುವ ಮಾತನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಜಿಲ್ಲಾ ಪಂಚಾಯತಿ ಸದಸ್ಯ ಆದಮೇಲೆ ನನ್ನ ಕೈಲಾದಷ್ಟು ನನ್ನ ಯೋಗ್ಯತೆಗೆ ತಕ್ಕ ಒಂದು ಕೆಲಸ ಮಾಡಿದ್ದೀನಿ. ಇನ್ನಷ್ಟು ಸಮಸ್ಯೆಗಳಿದೆ, ನಮಗೆ ಸರ್ಕಾರ ಇರಲಿಲ್ಲ, ಶಾಸಕರ ಸ್ಪಂದನೆ ಇರಲಿಲ್ಲ, ನಾವಾದರೆ ನಮ್ಮ ಯೋಗ್ಯತೆಗೆ ಕೆಲಸ ಮಾಡಿದ್ದೀವಿ ಅಂತ ನನ್ನ ನಂಬಿಕೆ. ಹಾಗೆ ಇದೇ ಸಂದರ್ಭದಲ್ಲಿ ಇವರ ಕ್ಷೇತ್ರದಲ್ಲಿ ಬರುವಂತಹ ನೆರಳೂರು ಕೆರೆಯ ಅಭಿವೃದ್ಧಿಗಾಗಿ 3 ಕೋಟಿ ರೂಗಳನ್ನು ಕಾಯ್ದಿರಿಸಿದ್ದೇವೆ. ಜೊತೆಗೆ ನೆರಳೂರು ಗ್ರಾಮದಲ್ಲಿ ಈ ಹಿಂದೆ ಯಾವುದೇ ಅಂಗನವಾಡಿ ಕೇಂದ್ರಗಳಿರಲಿಲ್ಲ, ನಾನು ಬಂದ ನಂತರ 3 ಅಂಗನವಾಡಿ ಕೇಂದ್ರಗಳನ್ನು ತಂದಿದ್ದೇನೆ ಎನ್ನುವ ಮಾತನ್ನು ಕೂಡ ನಾಗೇಶ್ ರೆಡ್ಡಿನವರು ತಿಳಿಸಿದ್ದು ಹೀಗೆ. ಖಂಡಿತ ತೃಪ್ತಿ ತಂದಿದೆ ನಮಗೆ. 4 ವರ್ಷ ಸರ್ಕಾರ ಇಲ್ಲ ಅಂದರು, ಹೋದ ವರ್ಷ ಏನು ಸರ್ಕಾರ ಬಂದ ತಕ್ಷಣ ನೆರೆ ಬಂದು ಈಗ ಕರೋನಾ ಇದ್ದರೂ ಕೂಡ ನಾವು ಇನ್ನೂ ಸಾಕಷ್ಟು ಕೆಲಸಗಳನ್ನ ಈಗಾಗಲೇ ಅಪ್ರೂವಲ್ ಮಾಡಿಸಿದ್ದೀನಿ ಕೂಡ. ನೆರಳೂರು ಕೆರೆಗೆ 3 ಕೋಟಿ ಅನುದಾನ ತಂದಿದ್ದೀನಿ, ಅದನ್ನು ಈಗಾಗಲೇ ಸ್ಟಾರ್ಟ್ ಮಾಡ್ತೀವಿ. ಈಗ ನೆರಳೂರು ಗ್ರಾಮದಲ್ಲಿ ಇದುವರೆಗೂ ಈಗ ಇಷ್ಟೊಂದು ಜಿಲ್ಲಾ ಪಂಚಾಯತಿ ಸದಸ್ಯರು ಆಡಳಿತ ಮಾಡುವುದಾಗಲೂ ಒಂದೇ ಒಂದು ಅಂಗನವಾಡಿ ಕಟ್ಟಡ ಇಲ್ಲ, 3 ಅಂಗನವಾಡಿ ಕಟ್ಟಡ ಮಾಡಿಸಿದ್ದೀನಿ, ಮತ್ತು ಒಂದು ಸಮುದಾಯ ಭವನ ಮಾಡಿಸ್ಕೊಟ್ಟಿದ್ದೀನಿ, ಒಳ್ಳೆ ರಸ್ತೆಗಳು ಮಾಡಿಸ್ಕೊಟ್ಟಿದ್ದೀನಿ. ಇನ್ನಷ್ಟು ಕ್ರಮ ಈಗ ಸ್ಯಾನಿಟರಿ ಕೇಳ್ತಾ ಇದ್ದಾರೆ, ಬಟ್ ಈಗ
ನಿಮಗೂ ಗೊತ್ತಿರ್ಬೋದು ಕರೋನಾ ಕಾಲದಲ್ಲಿ ಯಾವುದೇ ಫಂಡ್ ರಿಲೀಸ್ ಆಗ್ತಾ ಇಲ್ಲ ಸರ್ಕಾರದಿಂದ. ಆದಷ್ಟು ನಮ್ಮ ಶ್ರಮ ಪಟ್ಟು ಮಾಡಿಕೊಡೋ ಒಂದು ಪ್ರಯತ್ನ ಪಡ್ತೀವಿ. ಮುಂದೇನೋ ಸರ್ಕಾರ ನಮ್ಮ ಅವಧಿ ಮುಗಿದ ಮೇಲೆ ನಮ್ಮ ಸರ್ಕಾರ ಇರೋದ್ರಿಂದ ನಾವು ಆದಷ್ಟು ಬೇಗ ಸರ್ಕಾರ ಇರೋಷ್ಟೊತ್ತಿಗೆ ಗುಡ್ಡಟಿಲ್ ಸ್ಯಾನಿಟರಿ ಮಾಡಿಕೊಡ್ತೀವಿ. ಒಂದು ಲಕ್ಷ ಲೀಟ್ರದ್ದು ಅಲ್ಲಿ ಅಂಬೇಡ್ಕರ್ ಕಾಲೋನಿಯಲ್ಲಿ ಒಂದು ಲಕ್ಷ ಲೀಟ್ರದ್ದು. ಹಾಗೆ ಇವತ್ತು ಸಂದರ್ಭದಲ್ಲಿ ಆ ಒಂದು ಲಕ್ಷ ಲೀಟರ್ ಓವರ್ ಹೆಡ್ ಟ್ಯಾಂಕ್ಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಹಲವು ಗ್ರಾಮಸ್ಥರು ಕೂಡ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಈ ಒಂದು ಗುಡ್ಡಟ್ಟೆ ಗ್ರಾಮದ ಮುಖಂಡರುಗಳು ತಮ್ಮ ಅಭಿಪ್ರಾಯಗಳನ್ನ ಹಾಗೆ ನಾಗೇಶ್ ರೆಡ್ಡಿ ಅವರ ಕಾರ್ಯವನ್ನ ಶ್ಲಾಘಿಸಿದ್ದು ಹೀಗೆ. ಜಿಲ್ಲಾ ಪಂಚಾಯತಿಯಿಂದ ಓವರ್ ಟ್ಯಾಂಕ್ ಅನ್ನ ಮಂಜೂರು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾಗೇಶ್ ಅವರು. ನಿಜವಾಗ್ಲೂ ನಮ್ಗೆ ಬಹಳ ತುಂಬ ದಿವಸದಿಂದ ಈ ಬೇಡಿಕೆ ಇತ್ತು. ಶಾಸಕರ ಹತ್ರನೂ ಇಟ್ಟಿದ್ದೀವಿ ಅದನ್ನು, ಶಾಸಕರು ಮಾಡಿಸೋಣ ಅಂತ ಹೇಳಿದರು. ಆದರೂ ಆಗಲಿ, ಅದು ಯಾವುದೋ ನಮ್ಮ ಊರಿಗೊಂದು ಬಂತು ಅನ್ನೋದು ನಾವು ಭಾರಿ ಸಂತೋಷ ಪಡ್ಬೇಕಿರೋ ವಿಚಾರ. ಊರು ಬೆಳೀತಾ ಬೆಳೀತಾ ಜನಸಂಖ್ಯೆ ಬೆಳೀತಾ ಇದೆ, ಯುವಕರು ಯುವಶಕ್ತಿ ಬೆಳೀತದೆ. ಅಂಥ ಟೈಮಲ್ಲಿ ನೀರಿನ ಸಮಸ್ಯೆ ಇತ್ತು, ಅದಕ್ಕೆ ಈಗಾಗಲೇ ಒಂದು ಅನುಕೂಲ ಆಯಿತು, ಭಗವಂತ ಒಳ್ಳೇದು ಮಾಡ್ದ. ಸನ್ಮಾನ್ಯ ಶ್ರೀ ನಾಗೇಶ್ ರೆಡ್ಡಿ ಅವರು, ಜಿಲ್ಲಾ ಪಂಚಾಯತ್ ಸದಸ್ಯರ ಅನುದಾನದಲ್ಲಿ ಸುಮಾರು 100,000 ಕುಡಿಯುವ ನೀರಿನ ಓವರ್ ಹೆಡ್ ಟ್ಯಾಂಕ್ ಗುಡ್ಡಟ್ಟಿಗೆ ಆಗಿರ್ತಕ್ಕಂಥದ್ದು ಬಹಳ ಸಂತೋಷ. ಸುಮಾರು ದಿವಸಗಳಿಂದ ಹೇಳ್ತಾಯಿದ್ರು, ನಾನು ಮತ್ತು ಅವರು ಒಂದು ಸಾರಿ ಬಂದು ಇಲ್ಲಿ ತನಿಖೆನೂ ಮಾಡಿದ್ವಿ. ತದನಂತರ ಒಂದು 4 ತಿಂಗಳಾಗಿರ್ಬೇಕು ನಿಂತಿತ್ತು. ಅಷ್ಟರಲ್ಲಿ ಕೊರೋನಾ ಬೇರೆ ಪ್ರಾರಂಭ ಆಗಿ ಬಹುಶಃ ಸ್ವಲ್ಪ ಕೆಲಸ ಕುಂಠಿತಾಯಿತು ಅನಿಸುತ್ತೆ. ಗುಡ್ಡಟ್ಟಿ ಗ್ರಾಮದಲ್ಲಿ ಇವತ್ತು 100,000 ಲೀಟರ್ನ ಓವರ್ ಟ್ಯಾಂಕ್ ಹೊಸದಾಗಿ ಕಟ್ಟಲಿಕ್ಕೆ ಶ್ರಮ ವಹಿಸಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಾಗೇಶ್ ರೆಡ್ಡಿ ಅವರು ಮಂಜೂರು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಮ್ಮ ಗುಡ್ಡಟ್ಟಿ ಗ್ರಾಮಸ್ಥರ ಎಲ್ಲರ ಪರವಾಗಿ ಮೊದಲನೇದಾಗಿ ತುಂಬುಹೃದಯಾಗದ ಶುಭಾಶಯಗಳನ್ನು ಕೋರ್ತೀನಿ. ಮತ್ತು ಮೊನ್ನೆ ನಾಗೇಶ್ ರೆಡ್ಡಿ ಅಣ್ಣವರು ಈ ಗ್ರಾಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ನೀರು 100,000 ಲೀಟರ್ ನಮಗೆ ತಂದುಕೊಟ್ಟಿರೋ ತುಂಬ ಖುಷಿ ಆಗ್ತೈತೆ. ಆದರೆ ಇದೇ ರೀತಿ ನಾವು ಇನ್ನೊಂದು ಬೇಡಿಕೆ ಇಟ್ಟಿದ್ವಿ, ಸ್ಯಾನಿಟ್ರಿ ಮಾಡಿಸಿ ಅಂತೇಳಿದ್ವಿ. ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ಅವ್ರದೇ ಆದ ಸರ್ಕಾರ ಇದೆ, ಅದನ್ನೊಂದು ಕೆಲಸ ಮಾಡಿಕೊಡ್ಲಿ, ಅವ್ರಿಗಿನ್ನೂ ಒಳ್ಳೇದಾಗಲಿ, ಇನ್ನೂ ಒಳ್ಳೆ ರೀತಿ ಬೆಳೀಲಿ ಅಂತ ಅವ್ರಿಗೆ. ನಮ್ಮ ನಾಗೇಶ್ ರೆಡ್ಡಿ ಆದಮೇಲೆ ನಾವು ಅವ್ರನ್ನ ಕೇಳ್ಕೊಂಡ್ವಿ, ಗುಡ್ಡಟ್ಟಿಗೆ ನಿಮ್ಮಿಂದ ಒಂದು ಓವರ್ ಟ್ಯಾಂಕ್ ಆಗಬೇಕಾಗಿತ್ತು, ಓವರ್ ಟ್ಯಾಂಕ್ ಆಲ್ರೆಡಿ ಶಿಥಿಲವಾಗಿದೆ ಅಂತ ಹೇಳಿದ್ವಿ. ಅವರು ಒಪ್ಕೊಂಡು ಆಲ್ರೆಡಿ ಬೋರ್ ಹಾಕಿದ್ದೀವಿ, ಬೋರಲ್ಲಿ ಒಳ್ಳೆ ನೀರು ಸಿಕ್ಕಿದೆ, ನೀರ್ದೇನು ಸಮಸ್ಯೆ ಇಲ್ಲ. ಈಗ ಟ್ಯಾಂಕ್ ಮಾಡಿಕೊಟ್ಟಿದ್ದಾರೆ, ಮತ್ತು ಈಗ ಊರೊಳಗಡೆ ಒಂದು ರೋಡ್ ಸ್ವಲ್ಪ ಶಿಥಿಲವಾಗಿದೆ, ಅದು ಹೇಳಿದ್ದೀನಿ ಕಾಂಕ್ರೀಟ್ ಮಾಡಿಕೊಡ್ಬೇಕಂತ. ಅದಕ್ಕೂ ಒಪ್ಕೊಂಡು ಈ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಇನ್ನೂ ಕೆಲಸ ಮಾಡೋ ಶಕ್ತಿ ಕೊಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಲಿ ಅಂತ. ಯಾರೇ ಆಗಲಿ ಓರ್ವ ಜನಪ್ರತಿನಿಧಿ ಆದಂಥ ಸಂದರ್ಭದಲ್ಲಿ ತಾನು ಯಾವ ರೀತಿಯಾದಂಥ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ನೀಲಿ ನಕ್ಷೆಯನ್ನು ತಮ್ಮ ಮನದಲ್ಲಿ ಇರಿಸಿಕೊಂಡಿರ್ತಾರೆ. ಆ ಒಂದು ನೀಲಿ ನಕ್ಷೆಯ ಪ್ರಕಾರವಾಗಿ ಒಂದಷ್ಟು ಕೆಲಸಗಳನ್ನು ಮಾಡಿದಾಗ ಖಂಡಿತವಾಗಲೂ ಕೂಡ ಒಂದಷ್ಟು ತೃಪ್ತಿ ತಂದು ಕೊಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇದರ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.